ಇವರುಗಳೇ ಬೆಂಗಳೂರಿಂದ ಬಹಳ ಹತ್ತಿರ ಇರುವಂತ ಈ ಜಡೇನಹಳ್ಳಿ ಪ್ರಕೃತಿಯ ಮಡಿಲಲ್ಲಿ ಇಷ್ಟೊಂದು ಸೊಗಸಾಗಿರುವಂತ ಜಾಗದಲ್ಲಿ ಭಗವಂತ ತಾನೇ ಬಂದು ನಾನು ಇಲ್ಲಿ ನಿಲ್ತೀನಿ ಅಂತ ಹೇಳಿ ನಿಮ್ಮ ಕನಸಿಗೆ ಬಂದು ಜೊತೆಗೆ ಅದಾಗದೆ ನರ್ಮದಾ ನದಿಯಲ್ಲಿ ಸಿಕ್ಕಿ ಇಲ್ಲಿ ಬಂದು ಸ್ಥಾಪಿತವಾಗಿರುವಂಥದ್ದು ನಿಜಕ್ಕೂ ಒಂದು ವಿಸ್ಮಯದ ಸಂಗತಿಯೇ ಹೌದು ಮೂರುವರೆ ಎಕರೆ ಇದೆ ಅನಿಸುತ್ತೆ ಇದು ನಿಮ್ಮ ಜಾಗ ನೀವು ಬಹುಶಃ ಈ ಪರಿಕಲ್ಪನೆ ಇಟ್ಕೊಂಡಿನ ಎಷ್ಟು ವರ್ಷ ಆಯಿತು ಈ ಜಾಗ ತಗೊಂಡು 15 ವರ್ಷಗಳಿಂದ ತಗೊಂಡಿದ್ದು ಯಾಕಂದರೆ ನನ್ನ ತಾಯಿ ತುಂಬ ಅನಾರೋಗ್ಯ ಪೀಡಿತರಾಗಿ ಅವರು ತೊಂದರೆ ಅನುಭವಿಸಿ ಹೋಗಿದ್ದಂತೆ ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ತಾಯಿನ ಆ ಟೈಮಲ್ಲಿ ಕರ್ಕೊಂಬರ್ತಾ ಇದ್ದೆ ಅವಾಗ ನನಗೆ ಅನ್ನಿಸ್ತು ಜನಕ್ಕೇನಾದರೂ ಒಂದು ಆರೋಗ್ಯ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಕೊಡುವಂಥದ್ದು ಏನಾದ್ರು ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಉಚಿತ ಯೋಗ ಹಾಲನ್ನ ನಾನು ಪ್ರಾರಂಭ ಮಾಡಿದ್ದು ಸುಮಾರು ಹಳ್ಳಿಲಿ ಹೋಗಿ ನೀನು ಯೋಗ ಶಾಲೆ ಮಾಡ್ತಾ ಇದೆಯಾ ಇದು ಎಷ್ಟು ವರ್ಷಗಳ ಹಿಂದೆ ಒಂದು 8 ವರ್ಷಗಳ ಹಿಂದೆ ಯೋಗ ಹಾಲ್ ಇಲ್ಲಿ ಹಳ್ಳಿಲಿ ಬಂದು ನೀನು ಯೋಗ ಶಾಲೆ ಪ್ರಾರಂಭ ಮಾಡ್ತಾ ಇದೆಯಾ ಅದು ಉಚಿತವಾಗಿ ಯಾರು ಬರ್ತಾರೆ ಇಲ್ಲಿ ಅಂತೇಳಿ ಅಪಾಸೆ ಮಾಡಿದ್ರು ಸುಮಾರು ಜನ ಪ್ರತಿನಿತ್ಯ 11 ಕಿಲೋಮೀಟರ್ನಿಂದ ಜನ ಇಲ್ಲಿ ಹುಡ್ಕೊಂಡು ಬರೋರು ಯೋಗ ಹಾಲ್ ದಿನ ಒಂದು 200 ಜನ ಬರುವಂಥವ್ರು ಇವತ್ತು ಕಾರಣಾಂತರಗಳಿಂದ ಕೆಲವೊಂದು ನಡೀತಾ ಇದೆ ಯೋಗ ಹಾಲ್ ನಡೀತಾ ಇದೆ ಆಂತರಿಕ ಸಮಸ್ಯೆಗಳಿಂದ ಇವತ್ತು ಯೋಗ ಹಾಲ್ ದಿನಕ್ಕೆ ಒಂದು 20 ಜನ ಬಂದು ಯೋಗ ಉಚಿತ ಯೋಗ ಶಾಲೆ ಇಲ್ಲಿ ದುಡ್ಡು ಮಾಡಬೇಕು ಅನ್ನೋದಲ್ಲ ಅದು ನಾನು ಪ್ರಾರಂಭದಲ್ಲಿ ಹೇಳಿದೆ ನಾನು ನಿಮಗೆ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ದುಡ್ಡು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಮಗಿರಲಿಲ್ಲ ಜನಕ್ಕೆ ಒಂದು ಆರೋಗ್ಯ ಸಮಸ್ಯೆಗಳಿದೆ ಅವ್ರಿಗೇನಾದರೂ ಒಂದು ಆರೋಗ್ಯನ ಅವ್ರು ಬೆಳೆಸ್ಕೊಳ್ಳೋಕ್ಕೆ ಯಾಕಂದರೆ ತಾಯಿ ಹಿಂಗಾದರು ಅದರಿಂದ ಜನಕ್ಕೆ ಒಂದು ಆರೋಗ್ಯ ಒಂದು ಸುಧಾರಣೆ ಆಗೋಕ್ಕೆ ಒಂದು ಯೋಗ ಶಾಲೆ ಪ್ರಾರಂಭ ಮಾಡಿದ್ದು ಸೊ ಶಾಲೆಯನ್ನು ಕೂಡ ನೀವು ಪ್ರಾರಂಭ ಮಾಡಿದ್ದೀರಾ ಇಲ್ಲಿ ಇಲ್ಲಿ ಶಾಲೆನೂ ಅಷ್ಟೇ ನೀವು ನೋಡಿರ್ಬೋದು ವರ್ಷಕ್ಕೆ 10,000 ರೂಪಾಯಿ ಫೀಸು ಒಂದು ಮಗುಗೆ ನನಗೆ ಏನು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ ಕಡಿಮೆ ದುಡ್ಡಲ್ಲಿ ಬೆಂಗಳೂರಲ್ಲಿ ಇವತ್ತೇನು 1.5 ಲಕ್ಷ 2 ಲಕ್ಷ ಇದೆ ಶಾಲೆ ಫೀಸು ಅಲ್ಲಿ ಏನು ಎಜುಕೇಷನ್ ಕೊಡ್ತವ್ರೆ ಸೇಮ್ ಎಜುಕೇಷನ್ನ ಇಲ್ಲಿ ಕೊಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ಬಹಳ ಕಡಿಮೆ ಒಂದು ಅಮೌಂಟಿಂದ ಯಾಕೆಂದರೆ ನನಗೆ ಒಂದು ಮಾತು ಗಾಂಧೀಜಿ ಹೇಳಿದಂಥ ಒಂದು ಮಾತು ನೆನಪು ಬರುತ್ತೆ ಗ್ರಾಮೀಣ ಭಾಗದ ಜನರು ಅಭಿವೃದ್ಧಿಯನ್ನು ಹೊಂದಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು ಇವತ್ತು ನನ್ನ ಒಂದು ಕಾನ್ಸೆಪ್ಟು ಉಚಿತವಾಗಿ ಶಾಲೆ ಮಾಡೋಣ ಗ್ರಾಮೀಣ ಭಾಗದ ಜನಕ್ಕೆ ಅನ್ನೋದು ಒಂದು ಮುಂದಿನ ಆಲೋಚನೆ ಇದೆ ಯಾರಾದರೂ ದಾನಿಗಳು ಬಂದು ಶಾಲೆಗೆ ಯಾರಾದರೂ ರೂಮ್ಸ್ ಕಟ್ಸ್ಕೊಡ್ತೀನಿ ಅಥವಾ ಈ ಥರ ಯಾರು ಮುಂದೆ ಬಂದು ಅವ್ರಿಗೆ ಸ್ವಾಗತ ಕೊಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಒಂದು ಟ್ರಸ್ಟ್ ಇರ್ಬೋದು ಯಾವುದೇ ಒಂದು ದೊಡ್ಡದ ದೇವಸ್ಥಾನ ಇರ್ಬೋದು ಯಾವುದೇ ಒಂದು ದಾನಿಗಳು ಇಲ್ಲದೆ ಯಾವುದೇ ಒಂದು ಟ್ರಸ್ಟ್ ಆಗಲಿ ದೇವಸ್ಥಾನ ಆಗಲಿ ಬೆಳೆಯೋದಿಲ್ಲ ಆ ರೀತಿ ಯಾರಾದರೂ ದಾನ ಕೊಡೋರು ಇದ್ರೆ ಮೊನ್ನೆ ಯಾರೋ ಒಬ್ಬರು ಲೇಡಿ ಒಂದು 76 ವರ್ಷ ಆಗಿದೆ ಅವರು ಇಲ್ಲ ನಂದು ನಮ್ಮ ಅಕ್ಕನ ಹೆಸರಲ್ಲಿ ಒಂದು ರೂಮ್ ಇರಲಿ ಆಕೆ ತುಂಬ ಆಸೆ ಆಯಿತು ಅವ್ರು ತೀರ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ಒಂದು ರೂಮ್ ಮಾಡಿ ನಾನು ನಿಮಗೆ ಏನು ಬೇಕು ಒಂದು ರೂಮ್ ಸಂಬಂಧಪಟ್ಟಂಥ ಹಣವನ್ನು ವರ್ಗಾವಣೆ ಮಾಡ್ತೀನಿ ಟ್ರಸ್ಟ್ಗೆ ಅಂತ ಹೇಳಿದ್ರು ಆ 76 ವರ್ಷದ ಒಂದು ಮಹಿಳೆ ಬಂದು ನನಗೆ ಹೇಳಿದಾಗ ತುಂಬ ಅವ್ರ ಮನಸ್ಸಲ್ಲಿ ಅವರ ಅಕ್ಕನ ಹೆಸರಲ್ಲಿ ಮಾಡಬೇಕು ಅನ್ನೋದಿದೆಯಲ್ಲ ಅದು ನಿಜಕ್ಕೂ ಸಂತೋಷನೂ ಆಯಿತು ಮತ್ತು ಅವರು ನಿನ್ನೆ ಆಫೀಸ್ಗೆ ಬಂದಿದ್ದರು ಖುಷಿನೂ ಆಯಿತು ಅವ್ರು ನೋಡಿ 76 ವರ್ಷ ಆಗಿದ್ದರು ಅಷ್ಟು ಚಾರ್ಮ್ ಆಗಿದ್ದಾರೆ ಮನುಷ್ಯ ಜನ್ಮ ತಾಳ್ತಾನೆ ಇವತ್ತಿದ್ದ ನಾಳೆ ಇಲ್ಲ ಅನ್ಸ್ಕೊತಾನೆ ಇರೋವಷ್ಟು ದಿನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ನನಗೆ ತುಂಬ ಅವಾಗವಾಗ ನೆನಪು ಬರುವಂಥದ್ದು ನಮ್ಮ ಕೃಷ್ಣದೇವರಾಯರ ಒಂದು ಆಳ್ವಿಕೆ ಅವರು ಇಡೀ ಭಾರತದಿಂದ ಭಾರತವನ್ನು ಬಿಟ್ಟು ಈಗ ನಮ್ಮ ರಾಜ್ಯವನ್ನು ಬಿಟ್ಟು ಒರೆಸಾವ್ರಿಗೂ ಅವರ ಸಾಮ್ರಾಜ್ಯ ಆಯಿತು ಕೊನೆಗೆ ಅವರು ಏನು ತೊಗೊಂಡೋಕ್ಕಾಗಿಲ್ಲ ಇಡೀ ವಿಶ್ವದಲ್ಲೇ ಶ್ರೀಮಂತವಾದ ಒಂದು ರಾಜ್ಯ ಅಥವಾ ರಾಜ್ಯ ಸಂಪತ್ತು ಇದ್ದಂಥದ್ದು ವಿಜಯನಗರ ಅಂಥ ಒಂದು ಅರಸನೇ ಈ ಭೂಮಿ ಮೇಲಿಂದ ಒಂದು ಗುಲ್ಗಂಜಿ ಸಹ ತೊಗೊಂಡೋಗಕ್ಕಾಗಿಲ್ಲ ಇನ್ನು ನಾವೆಲ್ಲ ಸಾಮಾನ್ಯರು ಪ್ರತಿಯೊಂದು ಪ್ರತಿಯೊಬ್ಬರು ಹುಡ್ತಾರೆ ಸಾಯ್ತಾರೆ ಅಷ್ಟರಲ್ಲೇ ಏನೋ ಒಂದು 4 ಜನಕ್ಕೆ ಒಂದು ಉಪಕಾರ ಮಾಡೋಣ ಒಂದು ಭಾವನೆ ನನಗೆ ಅಷ್ಟೇ ಬಿಟ್ಟರೆ ಇಲ್ಲಿ ಯಾವುದೇ ಒಂದು ದಂಧೆ ಮಾಡಬೇಕು ಅಥವಾ ಒಂದು ರಾಜಕೀಯ ಮಾಡಬೇಕು ಆ ಥರ ಖಂಡಿತ ನನ್ನ ಮನಸ್ಸಲ್ಲಿಲ್ಲ